ಎಲ್ಲರಿಗೂ ನಮಸ್ಕಾರ. ಕಥೆ ಹೆಸರು ದುರಾಸೆಗೆ ತಕ್ಕ ಫಲ. ಇದರ ಲೇಖಕರು ನರಸಿಂಹರೆಡ್ಡಿ ಎಂಕಹೊಳ್. ಒಂದು ಊರಿನಲ್ಲಿ ರಂಗವ್ವ ಎಂಬ ಅಜ್ಜಿ ಇದ್ದಳು. ಆ ಅಜ್ಜಿ ಹತ್ತಿರ ಒಂದು ಎಮ್ಮೆ ಇತ್ತು. ಆ ಎಮ್ಮೆಯಲ್ಲಿ ಹಾಲು ಕರೆದು ಮಾರುತ್ತಿದ್ದಳು. ಪಕ್ಕದ ಊರಿಗೆ ನಡೆದುಕೊಂಡು ಹೋಗಿಯೇ ಹಾಲನ್ನು ಮಾರುತ್ತಿದ್ದಳು. ಹಾಲು ಮಾರಿ ಬಂದಿದ್ದ ಹಣದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದಳು. ಹೋಗುವ ದಾರಿಯಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಹತ್ತಿರ ಕುಳಿತುಕೊಂಡು ವಿಶ್ರಾಂತಿ ಪಡೆದು ನೀರು ಕುಡಿದು ಮುಂದಕ್ಕೆ ಹೋಗುತ್ತಿದ್ದಳು. ಅದೇ ರೀತಿ ಪ್ರತಿದಿನವೂ ಮಾಡುತ್ತಿದ್ದಳು. ಒಂದು ದಿವಸ ಬಾವಿ ಹತ್ತಿರ ಕುಳಿತುಕೊಂಡು ಅವಳಿಗೆ ಒಂದು ದುರಾಲೋಚನೆಯು ಬರುತ್ತದೆ. ಏನಪ್ಪೆಂದರೆ, ಹಾಲಿಗೆ ನೀರು ಬೆರೆಸಿಕೊಟ್ಟರೆ ಜನರಿಗೆ ಗೊತ್ತಾಗುವುದಿಲ್ಲ, ಅವರು ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅಂದುಕೊಂಡು ಹಾಲಿಗೆ ನೀರು ಬೆರೆಸಿ ಮಾರಲು ಹೋದಳು. ಅವತ್ತು 10 ರೂಪಾಯಿ ಹೆಚ್ಚಿನ ಹಣ ಬಂತು. ಇದೇ ರೀತಿ ಪ್ರತಿದಿನವೂ ನೀರು ಬೆರೆಸಿ ಹಾಲನ್ನು ಮಾರುತ್ತಿದ್ದಳು. ಒಂದು ದಿವಸ ಆ ಹಣದಿಂದ ಚಿನ್ನದ ಬಾಲೆಯನ್ನು ಖರೀದಿಸಿದಳು. ಖರೀದಿಸಿಕೊಂಡು ಬಂದಾಗ ಬಾವಿ ಹತ್ತಿರ ಕುಳಿತುಕೊಂಡು ನೀರು ಕುಡಿಯಲು ಇಳಿದಳು. ಇಳಿಯುವಾಗ ಕೈಯಲ್ಲಿದ್ದ ಬಾಲೆಯು ಜಾರಿ ಬಿದ್ದಿತ್ತು. ತೆಗೆದುಕೊಳ್ಳಲು ಆಗುವುದಿಲ್ಲ, ಈಜು ಹೊಡೆಯಲು ಬರುವುದಿಲ್ಲ. ಅದನ್ನು ನೋಡಿ ಮೇಲಕ್ಕೆ ಬಂದು ಯಾರು ಇದ್ದಾರೆಂದು ಸುತ್ತಮುತ್ತ ನೋಡಿ ದೂರದಲ್ಲಿ ಒಬ್ಬ ಹುಡುಗನಿದ್ದನು. ಆ ಹುಡುಗನನ್ನು ಕರೆದಳು. ಆ ಹುಡುಗ ಬಂದು, ಈ ಅಜ್ಜಿ ಎಲ್ಲೋ ನೋಡಿದ್ದೀನಲ್ಲ, ಓ ಹಾಲಿಗೆ ಅರ್ಧದಷ್ಟು ನೀರು ಹಾಕಿ ಬೆರೆಸಿ ಮಾರುತ್ತಿದ್ದ ಅಜ್ಜಿ ಅಲ್ಲವೇ. ಅಜ್ಜಿ, ಏನಾಯಿತು, ಹೇಗೆ ಹೇಳುತ್ತಿದ್ದೀಯ ಎಂದು ಆ ಹುಡುಗ ಕೇಳಿದನು. ಅಜ್ಜಿ, ನನ್ನ ಚಿನ್ನದ ವಾಲೆಯು ಈ ಬಾವಿ ಒಳಗಡೆ ಬಿದೋಗಿದೆ, ಮಗು ತೆಗೆದುಕೊಡು ಎಂದು ಕೇಳಿದಳು. ಆಗ ಆ ಹುಡುಗನು, ಅಜ್ಜಿ, ನೀನು ಪ್ರಾಮಾಣಿಕತೆಯಿಂದ ಇರೋದಕ್ಕೆ ನಿನ್ನ ಒಂದು ವಾಲೆ ನಿನ್ನ ಕೈಯಲ್ಲಿ ಇದೆ, ಅದರ ಪಾಲನ್ನು ಅದು ತೆಗೆದುಕೊಂಡಿದೆ. ಆ ಬಾವಿಯಲ್ಲಿ ಇಳಿದು ತೆಗೆದುಕೊಳ್ಳಲು ಆಗೋದಿಲ್ಲ, ಹಾಳ ಜಾಸ್ತಿ ಇದೆ, ಇದರಿಂದ ನಿನ್ನ ಪಾಲು ನಿನಗೆ, ಬಾವಿಯ ಪಾಲು ಬಾವಿಗೆ ಎಂದು ಹೇಳಿ ಆ ಹುಡುಗ ಹೊರಟನು. ಅಜ್ಜಿ, ನಾನು ಮಾಡಿದ ತಪ್ಪಿಗೆ ನನಗೆ ಸಿಕ್ಕಿದ್ದೇ ಇಷ್ಟು ಎಂದುಕೊಂಡು ಅವಳು ಮನೆಗೆ ಹೊರಟಳು.